ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆಗುವಂತಹ ಒಂದು ಹೇಳು ಬೀಳುಗಳು ನಾವು ಮಾಡಿರುವಂಥ ಒಂದು ಕರ್ಮ ಫಲಗಳದ ಲೆಕ್ಕಾಚಾರದ ಮೇಲೆ ನಿಂತಿರತ್ತಂತೆ. ಹೌದು, ನಾವು ಒಂದು ಒಳ್ಳೇದನ್ನ ಮಾಡಿದರೆ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೇದಾಗ್ತಾ ಇರತ್ತೆ. ಅಥವಾ ಯಾವ ಜನ್ಮ, ನಾವು ಎಷ್ಟೋ ಸತಿ ಅನ್ಕೋತಾ ಇರ್ತೀವಲ್ವ, ಯಾವ ಜನ್ಮದ ಕರ್ಮನೋ ಅಥವಾ ಯಾವ ಜನ್ಮದಲ್ಲಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ನೋ ಅಂತ. ಅದೇ ರೀತಿ ನಾವು ಮಾಡಿರುವಂಥ ಪಾಪ ಕರ್ಮಗಳ ಮೇಲೆ ಒಂದು ನಮ್ಮ ಜೀವನ ನಿರ್ಧಾರ ಆಗಿರುತ್ತೆ. ಈ ಒಂದು ಕರ್ಮ ಫಲಗಳನ್ನ ಲೆಕ್ಕಾಚಾರ ಮಾಡುವವನೇ ಕರ್ಮ ಫಲದಾತ ಶನೇಶ್ವರ. ಹೌದಲ್ವಾ, ಆ ಒಂದು ಸ್ವಾಮಿ ನಮ್ಮ ಒಂದು ಲೆಕ್ಕಾಚಾರನ, ನಮ್ಮ ಒಂದು ಕರ್ಮ ಫಲಗಳನುಸಾರ ಲೆಕ್ಕಾಚಾರನ ಮಾಡಿ ನಮ್ಮ ಜೀವನನ ನಿರ್ಧಾರ ಮಾಡಿರ್ತಾನಂತೆ. ಆದರೆ ನಮ್ಮ ಕರ್ಮಗಳನ್ನು, ಅಂದರೆ ಒಂದು ತಕ್ಕಡಿಯಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಇರುತ್ತೆ, ನಾವು ಮಾಡಿರುವಂಥ ಒಳ್ಳೆಯದು ಮತ್ತೆ ಕೆಟ್ಟದ್ದು ಅಂತ ಇರುತ್ತೆ. ನಾವು ಆ ತಕ್ಕಡಿಯಲ್ಲಿ ಒಂದು ಒಳ್ಳೇದನ್ನ ಮಾಡ್ತಾ ಹೋದ್ರೆ, ಅಂದರೆ ಕೆಟ್ಟದ್ರ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಕೆಳಗಡೆ ಹೋಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಈ ಒಂದು ಪರಿಹಾರಗಳು ನಮ್ಗೆ ಯಾವ ರೀತಿ ಸಹಾಯನ ಮಾಡ್ತವೆ ಅಂದರೆ, ನಾವು ಹಿಂದಿನ ಜನ್ಮನೋ ಗೊತ್ತಿಲ್ಲದರೂ ಮಾಡಿರೋಂಥ ಪಾಪಕರ್ಮಗಳನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ದೋಷ ಪರಿಹಾರವಾಗಿ ನಾವು ಕೆಲವೊಂದು ಪೂಜೆಗಳನ್ನ ಮಾಡ್ತೀವಿ. ಅಲ್ಲಿ ನಮ್ಮ ಒಂದು ಕರ್ಮಗಳು ಅಥವಾ ನಮಗೆ ಗೊತ್ತಿಲ್ಲದರೂ ಮಾಡಿರುವಂಥ ಒಂದು ದೋಷಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಒಮ್ಮೆ ಅದು ಕಮ್ಮಿ ಆಗ್ತಾ ಹೋದಾಗ ನಮಗೆ ಒಂದು ಒಳ್ಳೆ ದಿನ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಂಥದೇ ಒಂದು ದೋಷ ಪರಿಹಾರಕ್ಕೆ ಶನಿವಾರ ಹೊತ್ತು ಒಂದು ಸರಳವಾದ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಿಲ್ಲದೇ ಇರುವಂಥದ್ದು ಅಥವಾ ನಮ್ಮ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿರುವಂಥ ಪಾಪಕರ್ಮಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಒಂದು ಪರಿಹಾರ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾ ಮೊದಲೇ ಹೇಳ್ದಂಗೆ ನಮ್ಮ ಕರ್ಮ ಫಲದಾತ ಶನೇಶ್ವರ. ಸೊ ಹಾಗಾಗಿ ಶನೇಶ್ವರನ ದೇವಸ್ಥಾನಕ್ಕೆ ಶನಿವಾರದ ದಿನ ಹೋಗ್ಬಿಟ್ಟು ಅವನ ಒಂದು ದೇವಸ್ಥಾನದಲ್ಲಿ ನೀವು ಎಳ್ಳು ಬತ್ತಿನ ಹಚ್ಚಿಬಿಟ್ಟು 11 ರೂಪಾಯಿನ ಒಂದು 4-5 ಜನ ಅಥವಾ 3 ಜನಕ್ಕೆ ನೀವು ದಕ್ಷಿಣೇನ ಅಂದರೆ ದಾನ ಮಾಡಿ ಬನ್ನಿ. ಈಗ ಭಿಕ್ಷೆ ಮಾಡ್ತಾ ಇರ್ತಾರಲ್ವ, ಅಂಥವರಿಗೆ ನೀವು ಕರೆಕ್ಟಾಗಿ 11 ರೂಪಾಯಿನ ಒಂದು 5 ಜನಕ್ಕೋ 3 ಜನಕ್ಕೋ ನಿಮ್ಮ ಕೈಲಿ ಆದಷ್ಟು ಜನಕ್ಕೆ 11 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟು ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಈ ರೀತಿಯಾಗಿ 9 ಶನಿವಾರ ಮಾಡಿ ಖಂಡಿತ ನಿಮ್ಮ ಒಂದು ದೋಷಗಳು ಕಮ್ಮಿ ಆಗುತ್ತೆ. ಯಾವುದೇ ರೀತಿಯ ಉದ್ಯೋಗ ಸಮಸ್ಯೆ, ಈ ಮದುವೆ ವಿಳಂಬ ಮತ್ತು ಸಾಲಗಳ ಸಮಸ್ಯೆ, ಅಂದರೆ ಎಷ್ಟೇ ದುಡಿದ್ರೂ ಸಾಲ ಮಾತ್ರ ಕಮ್ಮಿ ಆಗೋದಿಲ್ಲ, ಈ ರೀತಿಯಾದ ಸಮಸ್ಯೆಗಳಿಗೆ ನಮ್ಮ ಒಂದು ಕರ್ಮಗಳೇ ಮುಖ್ಯವಾಗಿ ಕಾರಣ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಚ್ಚಿಕೊಂಡು ಒಂದು 5 ಜನಕ್ಕೆ 11 ರೂಪಾಯಿನೇ ದಕ್ಷಿಣೆ ಕೊಡಬೇಕು. ಹೌದು, ನಿಮ್ಮ ಒಂದು ಕರ್ಮ ಫಲ ಕಮ್ಮಿ ಆಗಬೇಕು ಅಂದರೆ 11 ರೂಪಾಯಿನ ನೀವು ಒಂದು 5 ಜನಕ್ಕೋ 3 ಜನಕ್ಕೋ ದಕ್ಷಿಣೆ ಕೊಡ್ತಾ ಬನ್ನಿ. ಖಂಡಿತ ನಿಮ್ಮ ಒಂದು ದೋಷ ಪರಿಹಾರ ಆಗಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ದರೂ ಈ ಒಂದು 9 ವಾರದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ನಿಮ್ಮ ಮನೆ ಹತ್ರ ಶನೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಈ ಕೆಲಸನ ನೀವು ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ಹೌದು, ಆಂಜನೇಯ ದೇವಸ್ಥಾನದಲ್ಲೂ ನೀವು ಎಳ್ಳು ಬತ್ತಿನ ಹಚ್ಚಿ, ಅಲ್ಲಿರೋ ಒಂದು 3 ಜನಕ್ಕೋ 5 ಜನಕ್ಕೋ ಬೇಡ, ಕನಿಷ್ಠ ಪಕ್ಷ ಒಬ್ಬರಿಗಾದ್ರೂ ನೀವು 11 ರೂಪಾಯಿ ದಕ್ಷಿಣೆಯನ್ನು ಕೊಟ್ಟು ಬಂದರೆ ಖಂಡಿತ ನಿಮ್ಮ ಒಂದು ದೋಷ ಪರಿಹಾರ ಆಗುತ್ತೆ. ನೀವು 9 ವಾರದಲ್ಲಿ ನೀವು ಅಂದ್ಕೊಂಡಂಥ ಕೆಲಸ ಖಂಡಿತ ಸಿದ್ಧಿಯಾಗುತ್ತೆ. ತುಂಬ ಸರಳವಾದ ಪರಿಹಾರ ಮತ್ತು ತುಂಬ ಮಹತ್ವವಾದ ಪರಿಹಾರ ಇದು. ಸೊ ಯಾರಿಗೆಲ್ಲ ಈ ಒಂದು ರೀತಿಯ ಸಮಸ್ಯೆಗಳಿದೆ ದಯವಿಟ್ಟು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.